Okay, good morning students. Today we are discussing about the scope of managerial economics. Nirvana Arthashastra da vyaptiyana navu ivattu nodta idvi. So scope of managerial economics in five points. Number one, subject matter, and number two, normative of positive science, and number three, optimization principles, and number four, managerial economics and other disciplines, number fifth, profit is the central concept in managerial economics. Number one is a subject matter, number two, normative of positive science, number three, optimization principles, and number four, managerial economics and other disciplines, and number fifth, profit the central concept in managerial economics. Now idaralli number 1 yavudu subject matter. Subject matter na modle idagi nodona. This is the first point, subject matter. So subject matter alli sub points idu. Number 1 bandu demand analysis and forecasting, number 2 cost and production analysis, number 3 pricing decision and policies and practices, number 4 profit management, number 5 capital management, number 6 bandu linear programming and the theory of games. Linear programming and the theory of games. We see the point number 1 yavudu subject matter alli nam point number 1 bandu demand analysis and forecasting yavudu bedikeya vishleshane mattu munnandaju anta na karithivi. ಬೇಡಿಕೆಯ ವಿಶ್ಲೇಷಣೆ ಮತ್ತು ಮುಂದಂದಾಜು. ಬೇಡಿಕೆಯ ವಿಶ್ಲೇಷಣೆ ಅಂತಂದ್ರೆ ಏನು, ಡಿಮಾಂಡ್ ಅನಲೈಸಿಸ್ ಅಂತಂದ್ರೆ ಏನು, ಮತ್ತು ಫಾರ್ಕಾಸ್ಟಿಂಗ್ ಅಂತಂದ್ರೆ ಏನು, ಇವುಗಳನ್ನು ಒಳಗೊಂಡಿರುವಂಥದ್ದು ಯಾವುದು, ಸ್ಕೋಪ್ ಆಫ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಇನ್ ಸಬ್ಜೆಕ್ಟ್ ಮ್ಯಾಟರ್. ಸಬ್ಜೆಕ್ಟ್ ಮ್ಯಾಟರ್ ಅಲ್ಲಿ ಒಳಗೊಂಡಿರುವಂತಹ ಅಂಶಗಳಲ್ಲಿ ಮೊದಲನೇದು ಡಿಮಾಂಡ್ ಅನಲೈಸಿಸ್ ಅಂಡ್ ಫಾರ್ಕಾಸ್ಟಿಂಗ್. ಡಿಮಾಂಡ್ ಅನಲೈಸಿಸ್ ಅಂತಂದ್ರೆ ಬೇಡಿಕೆಯ ವಿಶ್ಲೇಷಣೆ ಮಾಡುವಂಥದ್ದು. ಅಂದ್ರೆ ಯಾವುದೇ ಒಂದು ನಿರ್ದಿಷ್ಟ ವಸ್ತುವಿನ ಬೇಡಿಕೆಯನ್ನು ನಿರ್ಧರಿಸುವಂತ ಅಂಶ ಆಗಿರ್ತದೆ, ಯಾವುದು ಡಿಮಾಂಡ್ ಅನಲೈಸಿಸ್ ಅನ್ನುವಂಥದ್ದು. ಮತ್ತು ಫಾರ್ಕಾಸ್ಟಿಂಗ್ ಅಂತಂದ್ರೆ ಮುನ್ನಂದಾಜು ಮಾಡುವಂಥದ್ದು. ಫಾರ್ ದಿ ಎಕ್ಸಾಂಪಲ್, ಇವಾಗ ಆಸ್ ಎ ಅನ್ನುವಂತ ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದಾನೆ ಅಂತ ಇಟ್ಕೊಳ್ಳಿ. ಎ ಅನ್ನುವಂತ ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದಾನೆ, ಇವನು ಪೆನ್ ಅನ್ನ ಪ್ರೊಡಕ್ಷನ್ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಪೆನ್ ಅನ್ನ ಉತ್ಪಾದನೆ ಮಾಡ್ತಾನೆ. ಯಾರು, ಎ ಅನ್ನುವಂತ ಬಿಸ್ನೆಸ್ ಮ್ಯಾನ್ ಬಂದು ಪೆನ್ ಅನ್ನ ಉತ್ಪಾದನೆ ಮಾಡ್ತಾನೆ. ಪೆನ್ ಅನ್ನ ಉತ್ಪಾದನೆ ಮಾಡಿ ನೆಕ್ಸ್ಟ್ 3 ಇಯರ್ಸ್ ಅಲ್ಲಿ ಎಷ್ಟು ಸೇಲ್ ಮಾಡಬಹುದು ಮತ್ತು ಎಷ್ಟು ಪ್ರಾಫಿಟ್ ಪಡ್ಕೊಳ್ಬಹುದು ಅನ್ನುವಂಥದ್ರ ಕುರಿತಾಗಿ ಫಾರ್ಕಾಸ್ಟಿಂಗ್ ಮಾಡುವಂಥದ್ದು ಯಾವುದಾಗಿದ್ದಿರುತ್ತದೆ, ಡಿಮಾಂಡ್ ಅನಲೈಸಿಸ್ ಅಂಡ್ ಫಾರ್ಕಾಸ್ಟಿಂಗ್. ಅಂದ್ರೆ ಯಾವುದೇ ಒಂದು ನಾವು ಪ್ಲಾನಿಂಗ್ ಅನ್ನ ತೆಗೆದುಕೊಳ್ಳುವಾಗ ಅಥವಾ ಯಾವುದೇ ಪ್ಲಾನಿಂಗ್ ಅನ್ನ ತಯಾರಿಸುವಾಗ ನಾವೇನ್ ಮಾಡುವಂಥದ್ದು, ಫಾರ್ಕಾಸ್ಟಿಂಗ್ ಅನ್ನ ಮಾಡಬೇಕು. ಆಸ್ ಎ ಬಿಸ್ನೆಸ್ ಮ್ಯಾನ್ ಇದ್ದಿರ್ಬೋದು ಅಥವಾ ಒಂದು ಫರ್ಮ್ ಇದ್ದಿರ್ಬೋದು ಅಥವಾ ಒಂದು ಇಂಡಸ್ಟ್ರಿ ಇದ್ದಿರ್ಬೋದು, ಏನ್ ಮಾಡ್ಬೇಕಾಗುತ್ತೆ, ಫಸ್ಟ್ ಒಂದು ಡಿಮಾಂಡ್ ಅನಲೈಸ್ ಜೊತೆಗೆ ಫಾರ್ಕಾಸ್ಟಿಂಗ್ ಅನ್ನು ಮಾಡುವಂತಿರ್ಬೇಕು. ಸೊ ಅದನ್ನೇ ನಾವು ಯಾವುದು ಸಬ್ಜೆಕ್ಟ್ ಮ್ಯಾಟರ್ ಅಲ್ಲಿ ಕರೆಯುವಂಥದ್ದು, ಯಾವುದು ಸ್ಕೋಪ್ ಆಫ್ ಮ್ಯಾನೇಜರ್ ಎಕನಾಮಿಕ್ಸ್ ಅಲ್ಲಿ ಪಾಯಿಂಟ್ ನಂಬರ್ 1 ಬಂದು ಸಬ್ಜೆಕ್ಟ್ ಮ್ಯಾಟರ್. ಇದರಲ್ಲಿ ಸಬ್ ಪಾಯಿಂಟ್ ಬಂದು ಡಿಮಾಂಡ್ ಅನಲೈಸಿಸ್ ಅಂಡ್ ಫಾರ್ಕಾಸ್ಟಿಂಗ್. ಯಾವುದೇ ಒಂದು ವಸ್ತುವಿನ ಬೇಡಿಕೆಯನ್ನು ನಿರ್ಧರಿಸುವಂಥದ್ದು ಮತ್ತು ಅದರ ಮುನ್ನಂದಾಜು ಮಾಡುವಂಥದ್ದು. ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಹಾಗೆ ಎ ಅನ್ನುವಂತ ಒಬ್ಬ ಅಥವಾ ಆನಂದ್ ಅಂತ ತಗೊಳ್ಳಿ, ಆನಂದ್ ಅನ್ನುವಂತ ಒಬ್ಬ ಬಿಸ್ನೆಸ್ ಮ್ಯಾನ್ ಬಂದು, ಆನಂದ್ ಅನ್ನುವಂತ ಒಬ್ಬ ಬಿಸ್ನೆಸ್ ಮ್ಯಾನ್ ಬಂದು ಇವಾಗ ಮಳೆಗಾಲ ಹತ್ರ ಬರ್ತಾ ಇದೆ ಅಂತ ಹೇಳ್ಕೊಳ್ಳಿ. ಅವನ ಫ್ಯೂಚರ್ ಪ್ಲಾನಿಂಗ್ ಹೆಂಗೆ ಇದ್ದಿರ್ತದೆ ಅಂತ ಕೇಳಿದ್ರೆ, ಮಳೆಗಾಲಕ್ಕೆ ಅಂಬ್ರೆಲಾಸ್ ಬೇಕಾಗುತ್ತೆ, ಛತ್ರಿಗಳು ಬೇಕಾಗ್ತವೆ. ಸೊ ಛತ್ರಿ ಈ ಮಳೆಗಾಲ ಬಿಟ್ಟು ನೆಕ್ಸ್ಟ್ ಮಳೆಗಾಲಕ್ಕೂ ಕೂಡ ನಾನು ಎಷ್ಟು ಛತ್ರಿಯನ್ನು ಪ್ರೊಡಕ್ಷನ್ ಮಾಡಬಹುದು ಅನ್ನುವಂಥದ್ರ ಕುರಿತಾಗಿ ಫಾರ್ಕಾಸ್ಟಿಂಗ್ ಮಾಡಿಕೊಂಡು, ಜೊತೆಗೆ ತನ್ನ ಉತ್ಪಾದನೆ ಆಗಿರುವಂತಹ ತಾನು ಉತ್ಪಾದಿಸಿರುವಂತಹ ಛತ್ರಿಗಳು ಯಾವ ಪ್ರಮಾಣದಲ್ಲಿ ಬೇಡಿಕೆ ಬರಬಹುದು, ಯಾವ ಕ್ವಾಲಿಟಿಯನ್ನು ನಾನು ಮೇಂಟೈನ್ ಮಾಡಿದ್ರೆ ಹೆಚ್ಚಿನ ಡಿಮಾಂಡ್ ಬರುತ್ತೆ ಅನ್ನೋದ್ರ ಕುರಿತಾಗಿ ಅನಲೈಸಿಸ್ ಮಾಡಿಕೊಂಡು ಅವ್ರು ಏನ್ ಮಾಡಬೇಕಾಗುತ್ತೆ, ಫಾರ್ಕಾಸ್ಟಿಂಗ್ ಮಾಡಬೇಕಾಗುತ್ತದೆ. ಸೊ ದಿಸ್ ಒನ್ ಇಸ್ ಎ ನಂಬರ್ 1 ಯಾವುದು, ಡಿಮಾಂಡ್ ಅನಲೈಸಿಸ್ ಅಂಡ್ ಫಾರ್ಕಾಸ್ಟಿಂಗ್. ಅಂಡ್ ನಂಬರ್ 2 ಕಾಸ್ಟ್ ಅಂಡ್ ಪ್ರೊಡಕ್ಷನ್ ಅನಲೈಸಿಸ್. ಕಾಸ್ಟ್ ಅಂಡ್ ಪ್ರೊಡಕ್ಷನ್ ಅನಲೈಸಿಸ್, ವೆಚ್ಚ ಮತ್ತು ಉತ್ಪಾದನೆಯ ವಿಶ್ಲೇಷಣೆ ಅಂತ ನಾವು ಕರಿತೀವಿ. ವೆಚ್ಚ ಮತ್ತು ಉತ್ಪಾದನೆಯ ವಿಶ್ಲೇಷಣೆ. ಎವ್ರಿ ಫರ್ಮ್ ಏಮ್ ಏನಾಗಿದ್ದಿರ್ತದೆ ಅಂತ ಕೇಳಿದ್ರೆ, ಅಥವಾ ಎವ್ರಿ ಬಿಸ್ನೆಸ್ ಮ್ಯಾನ್ ನ ಏಮ್ ಏನಾಗಿದ್ದಿರ್ತದೆ, ಗುರಿ ಏನಾಗಿದ್ದಿರ್ತದೆ ಅಂತ ಕೇಳಿದ್ರೆ, ಅದು ಪ್ರಾಫಿಟ್ ಅಂತ ನಾವು ಕರಿತೀವಿ. ಅದು ಎವ್ರಿ ಫರ್ಮ್ ನ ಅಥವಾ ಎವ್ರಿ ಬಿಸ್ನೆಸ್ ಮ್ಯಾನ್ ನ ಎವ್ರಿ ಇಂಡಸ್ಟ್ರಿಯ
ಏನಾಗಿದ್ದಿರ್ತವೆ ಅಂತ ಕೇಳಿದ್ರೆ, ಗುರಿ ಏನಾಗಿದ್ದಿರ್ತದೆ ಅಂತ ಕೇಳಿದ್ರೆ, ಅವನು ಪಡ್ಕೊಳ್ಳುವಂಥದ್ದು ಲಾಭಕ್ಕೋಸ್ಕರ ಅವನು ಕೆಲಸ ಮಾಡ್ತಾನೆ. ಲಾಭ ಇದ್ದೆ ಯಾರೂ ಕೂಡ ಕೆಲಸ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಯಾವತ್ತು, ಇವತ್ತಿನ ಅರ್ಥ ವ್ಯವಸ್ಥೆಯಲ್ಲಿ. ಸೊ ನಂಬರ್ ಟೂ ಬಂದು ಇಲ್ಲಿ ಕಾಸ್ಟ್ ಅಂಡ್ ಪ್ರೊಡಕ್ಷನ್ ಅನಲೈಸಿಸ್, ವೆಚ್ಚ ಮತ್ತು ಉತ್ಪಾದನೆಯ ವಿಶ್ಲೇಷಣೆ. ಉತ್ಪಾದನೆಯ ಪ್ರಮಾಣವನ್ನು ನಿರ್ಧರಿಸುವಂತ ಪ್ರಮುಖ ಅಂಶ ಯಾವುದಪ್ಪ ಅಂತ ಕೇಳಿದ್ರೆ, ಕಾಸ್ಟ್ ಆಫ್ ರಾ ಮಟೀರಿಯಲ್ಸ್ ಅಲ್ವಾ. ಉತ್ಪಾದನೆಯನ್ನ ನಿರ್ಧರಿಸುವಂತ ಪ್ರಮುಖ ಅಂಶ ಯಾವುದಪ್ಪ ಅಂತ ಕೇಳಿದ್ರೆ, ಕಾಸ್ಟ್ ಆಫ್ ರಾ ಮಟೀರಿಯಲ್ಸ್. ಕಚ್ಚಾ ಸರಕುಗಳಿಗಿರುವಂತ ಬೆಲೆಯನ್ನ ಯಾವ್ದು ನಿರ್ಧಾರ ಮಾಡುತ್ತೆ, ಉತ್ಪಾದನೆ ಮಾಡುವಂತ ಪ್ರಮಾಣವನ್ನ ನಿರ್ಧಾರ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಇವಾಗ ಶುಗರ್ ಅನ್ನ ನಾವು ತಗೊಳ್ಳೋಣ. ಶುಗರ್, ಕಬ್ಬು ಕೇಳಿದಿರಲ್ವಾ, ಕಬ್ಬನ ಕಬ್ಬನ್ನ ನಾವು ಕಚ್ಚಾ ಸರಕು ಅಂತ ಇಟ್ಕೊಳ್ಳೋಣ. ಕಬ್ಬನ್ನ ಕಚ್ಚಾ ಸರಕು ಅಂತ ಇಟ್ಕೊಂಡ್ರೆ ಸಿದ್ಧ ವಸ್ತುವಾಗಿ ಪರಿವರ್ತನೆ ಆಗುವಂಥದ್ದು ಸಕ್ಕರೆ ಅಲ್ವಾ. ಕಚ್ಚಾ ಸರಕಿಗಿರುವಂತ ಬೆಲೆ ಏನಾದರೂ, ಕಬ್ಬಿಗಿರುವಂತ ಬೆಲೆ ಏನಾದರೂ ಜಾಸ್ತಿ ಇದ್ಬಿಟ್ರೆ, ಕಬ್ಬಿಗಿರುವಂತ ಬೆಲೆ ಜಾಸ್ತಿ ಇದ್ಬಿಟ್ರೆ, ಇಂಡಸ್ಟ್ರಿಯವರು ಕಬ್ಬನ್ನ ತಗೊಳ್ಳುವಂತ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆಟೋಮೆಟಿಕ್ಲಿ ರಾ ಮೆಟೀರಿಯಲ್ಸ್ ಇರುವಂತ ಬೇಡಿಕೆ ಡಿಮಾಂಡ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಆವಾಗ ಪ್ರೊಡಕ್ಷನ್ ಆಲ್ಸೋ ಏನಾಗುತ್ತೆ ಹೇಳಿ, ಡಿಕ್ರೀಸ್ ಆಗ್ತಾ ಇರುವಂಥದ್ದು. ಡಿಮಾಂಡ್ ಡಿಕ್ರೀಸ್ ಆದಂತೆ ಪ್ರೊಡಕ್ಷನ್ ಕೂಡ ಏನಾಗ್ತಾ ಹೋಗ್ತದೆ, ಡಿಕ್ರೀಸ್ ಆಗ್ತಾ ಹೋಗುವಂಥದ್ದು. ಪ್ರೊಡಕ್ಷನ್ ಡಿಕ್ರೀಸ್ ಆಗ್ತದಂತೆ ಆಸ್ ಅ ಬಿಸ್ನೆಸ್ ಮ್ಯಾನ್ಗೆ ಅಥವಾ ಆಸ್ ಅ ಫರ್ಮ್ಗೆ ಬರ್ತಾ ಇರುವಂತ ಲಾಭದ ಪ್ರಮಾಣವೂ ಕೂಡ ಏನಾಗ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ ಅಲ್ವಾ. ಸೊ ಹಾಗಾಗಿ ಕಾಸ್ಟ್ ಆಫ್ ರಾ ಮಟೀರಿಯಲ್ಸ್ ಯಾವುದನ್ನ ಡಿಪೆಂಡ್ ಮಾಡುವಂಥದ್ದು, ಪ್ರೊಡಕ್ಷನ್ ಅನಲೈಸಿಸ್ ಅನ್ನ ಅಥವಾ ಉತ್ಪಾದನೆಯ ಪ್ರಮಾಣವನ್ನು ನಿರ್ಧರಿಸುವಂತ ಒಂದು ಪ್ರಮುಖ ಅಂಶ ಆಗಿದ್ದಿರ್ತದೆ. ಅಂಡ್ ನಂಬರ್ ತ್ರೀ, ಸೀದಾ ನಂಬರ್ ತ್ರೀ, ಪ್ರೈಸಿಂಗ್ ಡಿಸಿಷನ್ ಅಂಡ್ ಪಾಲಿಸೀಸ್ ಅಂಡ್ ಪ್ರಾಕ್ಟೀಸಸ್. ಯಾವುದು ಬೆಲೆಯನ್ನು ನಿರ್ಧಾರ ಮಾಡುವಂಥದ್ದಿರ್ಬೋದು ಅಥವಾ ಯಾವುದೇ ಒಂದು ನಿರ್ಧಾರವನ್ನ ದೃಢವಾಗಿ ಕೈಗೊಳ್ಳುವಂಥದ್ದಿರ್ಬೋದು, ಮತ್ತು ನೀತಿಗಳನ್ನ ಮತ್ತು ಸಿದ್ಧಾಂತಗಳನ್ನ ಅಳವಡಿಸಿಕೊಂಡು ಹೋಗುವಂಥದ್ದಿರ್ಬೋದು, ಅದು ಕೂಡ ಮ್ಯಾನೇಜರ್ ಎಕನಾಮಿಕ್ಸ್ ಅಲ್ಲಿ ಆಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಆಗಿದ್ದಿರುವಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ಪ್ರೈಸಿಂಗ್, ಬೆಲೆಯನ್ನ ನಾವು ಮೊದಲನೇದಾಗಿ ತಗೊಂಡಾಗ, ಯಾವುದೇ ಒಂದು ಸಿದ್ಧ ವಸ್ತುವನ್ನು ತಯಾರು ಮಾಡಿದಂತರ ಒಂದು ಉದ್ಯಮ ಸಂಸ್ಥೆ ಆ ವಸ್ತುವಿಗೆ ಒಂದು ನಿಖರವಾಗಿರುವಂತ ಬೆಲೆಯನ್ನ ಇಡಬೇಕು. ಹೆಂಗೋ ಹೆಂಗೋ ಬೆಲೆ ಇಟ್ಬಿಟ್ರೆ ಅದೇನಾಗುತ್ತೆ ಹೇಳಿ, ಉದ್ಯಮ ಸಂಸ್ಥೆ ಮುಚ್ಚೋಗ್ಬೋದು ಅಥವಾ ಅತಿಯಾಗಿರುವಂತ ಲಾಭವನ್ನ ಪಡ್ಕೋಬಹುದು. ಅತಿಯಾಗಿರುವಂತ ಲಾಭವನ್ನ ಪಡ್ಕೊಂಡ್ರೆ ಉದ್ಯಮ ಸಂಸ್ಥೆ ಏನಾಗುತ್ತೆ ಅಂತ ಕೇಳಿದ್ರೆ, ಜಾಸ್ತಿ ದಿನ ನಡೆಯೋದಿಲ್ಲ. ನಾವು ಅಂದ್ಕೊಳ್ತೀವಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದ್ರೆ ನಾವು ಹೆಚ್ಚು ಹೆಚ್ಚು ದಿನ ನಡೀತದ ಅಂತ, ಅದು ಶುದ್ಧ ಸುಳ್ಳಾಗಿರ್ತದೆ. ಯಾಕೆ ಅಂತ ಕೇಳಿದ್ರೆ, ನಾವು ಮ್ಯಾಕ್ಸಿಮಮ್ ಲಾಭ ಪಡ್ಕೊಳ್ತಾ ಇದೀವಿ ಅಂತಂದ್ರೆ ಇತರರು ಕಂಡು ನಮ್ಮ ಮೇಲೆ ಇದೆ ಅಂತ ಅರ್ಥ. ನಮ್ಕಿನ ಇನ್ನೊಂದು ಯಾವುದೋ ರೀತಿಯಲ್ಲಿ ಅಥವಾ ಇನ್ಯಾವುದೋ ಹೊಸ ರೀತಿಯಲ್ಲಿ ಇನ್ನೊಂದು ವಸ್ತುವನ್ನು ತಯಾರಾಗ್ತಾ ಇದೆ ಅಂತ ಮುನ್ಸೂಚನೆ, ಅದು ನಮಗೆ ಅಧಿಕವಾಗಿರುವಂತ ಲಾಭ ಬರ್ತಾ ಇದೆ ಅಂತಂದ್ರೆ ಅದರ ಅರ್ಥ ಏನು ಅಂತ ಕೇಳಿದ್ರೆ, ಇನ್ನೊಂದು ಕೈಗಾರಿಕೆ ನಮ್ಮನ್ನ ಅಥವಾ ನಮ್ಮ ಜೊತೆ ಕಾಂಪಿಟೇಷನ್ಗೆ ಇಳಿಯಕ್ಕೆ ರೆಡಿ ಆಗ್ತಾ ಇದೆ ಅಂತ ಅರ್ಥ. ಸೊ ಪ್ರೈಸಿಂಗ್ ಅನ್ನ ನಾವು ಬೆಲೆಯನ್ನು ನಿರ್ಧಾರ ಮಾಡುವಾಗಲೂ ಕೂಡ ಏನ್ ಮಾಡ್ಬೇಕು, ಗಮನವಿಟ್ಟು ಅಥವಾ ಯಾವುದೇ ಒಂದು ದೃಢವಾಗಿರುವಂತ ನಿರ್ಧಾರವನ್ನು ಕೈಗೊಳ್ಳುವಾಗ ಸ್ವಲ್ಪ ಸೂಕ್ಷ್ಮವಾಗಿ ನಾವೇನ್ ಮಾಡಬೇಕು, ಪ್ರೈಸಿಂಗ್ ಪಾಲಿಸಿಯನ್ನ ಅಪ್ಲೈ ಮಾಡಬೇಕಾಗುತ್ತೆ. ಫಾರ್ ದ ಎಕ್ಸಾಂಪಲ್, ಇವಾಗ ರಾ ಮಟೀರಿಯಲ್ಸ್ ನ ಬೆಲೆ 1000 ರೂಪಾಯಿ ಇದೆ ಅಂತಂದ್ರೆ, ಅದೇ ಸಿದ್ಧ ವಸ್ತುವಿನ ಬೆಲೆ 1500 ರೂಪೀಸ್ ಇದೆ ಅಂತ ಹೇಳ್ಬೋದು. ಇಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಇದೆ, ಅವ್ನ ಪ್ರಾಫಿಟ್ ಇದೆ, ಹಾಗೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗೆ ನಾವು ಕೊಡುವಂತ ಕೂಲಿಯ ಮೊತ್ತ ಇದ್ದಿರ್ಬೋದು ಅಥವಾ ವೇಜಸ್ ಇದ್ದಿರ್ಬೋದು, ಇವುಗಳೆಲ್ಲವೂ ಕೂಡ ಒಳಗೊಂಡು ಟೋಟಲಿ ಅವನು ಒಂದು ವಸ್ತುವಿಗೆ 1500 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾನೆ ಅಂತಂದ್ರೆ, ಎಷ್ಟು ಪ್ರಮಾಣದಲ್ಲಿ ಅವನಿಗೆ ಲಾಭ ಸಿಗುತ್ತೆ, ಮತ್ತು ಅವನು ಇಲ್ಲಿ ಕೊಡ್ತಾ ಇರುವಂತ ಕಚ್ಚಾ ಸರಕುಗಳಿಗೆ ಕೊಡ್ತಾ ಇರುವಂತ ಬೆಲೆ ಪ್ರಮಾಣವೇ ಕೂಡ ಏನಾಗಿರ್ತದೆ, ಅತಿ ಹೆಚ್ಚಾಗಿರುವಂತದ್ದು ನಾವು ಕಾಣ್ತೀವಿ. ಸೊ ಹೀಗೆ ಬೆಲೆಯನ್ನ ನಿರ್ಧಾರ ಮಾಡುವಾಗಲೂ ಕೂಡ ಯೋಚನೆ ಮಾಡಿ ನಿರ್ಧಾರ ಮಾಡಬೇಕು. ಅಂದಾಗ ಮಾತ್ರ ಒಂದು ಉದ್ಯಮ ಸಂಸ್ಥೆ ಆಸ್ ಅ ಬಿಸ್ನೆಸ್ ಮ್ಯಾನ್ ತನ್ನ ಉದ್ಯಮ ಸಂಸ್ಥೆಯನ್ನ ಉಳಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದ್ರೆ ಏನಾಗ್ತದೆ ಅಂತ ಕೇಳಿದ್ರೆ, ಬೆಲೆಯನ್ನ ತನಗೆ ಇಷ್ಟ ಬಂದಂಗೆ ಇಡ್ತಾ ಹೋದ್ರೆ ಅದು ಅರ್ಥವ್ಯವಸ್ಥೆಯಲ್ಲಿ ಆ ಉದ್ಯಮ ಸಂಸ್ಥೆ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಹಾಗೆ ನಿರ್ಧಾರಗಳನ್ನ ಡಿಸಿಷನ್ಸ್ ಅನ್ನ ತಗೊಳ್ಳುವಾಗಲೂ ಕೂಡ ಅಷ್ಟೇ ದೃಢವಾಗಿ ತಗೊಳ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಲೇಬರ್ಸ್ ಅಥವಾ ವರ್ಕರ್ಸ್ ಇದ್ದಿರ್ಬೋದು, ವರ್ಕರ್ಸ್ ನ ಮೇಲೆ ತಗೊಳ್ಳುವಂತ ನಿರ್ಧಾರಗಳಿದ್ದಿರ್ಬೋದು ಅಥವಾ ರಾ ಮಟೀರಿಯಲ್ಸ್ ನ ಮೇಲೆ ಇದ್ದಿರ್ಬೋದು ಅಥವಾ
ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಮೇಲೆ ಗಳ ಮೇಲೆ ತಗೊಳ್ಳುವಂತ ನಿರ್ಧಾರಗಳು ಇದ್ದಿರಬಹುದು ಅವು ದೃಢವಾಗಿದ್ದಿರಬೇಕು. ಒಂದು ಉದ್ಯಮ ಸಂಸ್ಥೆ ನಡ್ಕೊಂಡು ಹೋಗಬೇಕು ಅಂದ್ರೆ ಬಿಸ್ನೆಸ್ ಮ್ಯಾನ್ ಲಾಂಗ್ ಟರ್ಮ್ ಅಲ್ಲಿ ಅವನ ಲೈಫ್ ಅನ್ನ ಚೇಂಜ್ ಮಾಡಬೇಕು ಅಥವಾ ಪ್ರಾಫಿಟ್ ಅನ್ನ ಪಡ್ಕೊಳ್ತಾ ಹೋಗಬೇಕು ಅಂತಂದ್ರೆ ತಗೊಳ್ಳುವಂತ ನಿರ್ಧಾರವು ಕೂಡ ಏನಾಗಿದ್ದಿರಬೇಕು, ದೃಢವಾಗಿದ್ದಿರಬೇಕು. ಅಂದಾಗ ಮಾತ್ರ ಆ ಉದ್ಯಮ ಸಂಸ್ಥೆ ದೀರ್ಘಾವಧಿಯ ಕಾಲ ಏನಾಗುತ್ತೆ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ನೆಕ್ಸ್ಟ್ ಪಾಲಿಸೀಸ್, ಗೌರ್ಮೆಂಟ್ ಪಾಲಿಸಿಗಳು, ನೀತಿ ನಿಯಮಗಳು. ಫಾರ್ ದ ಎಕ್ಸಾಂಪಲ್, ಇವಾಗ ಎವ್ರಿ ಇಯರ್ ಮಂಡನೆ ಆಗ್ತಾ ಇರುವಂತ ಬಜೆಟ್ ಇದ್ದಿರ್ಬೋದು, ಮುಂಗಡ ಪತ್ರ ಅಂತ ನಾವು ಕರಿತೀವಿ, ಅವುಗಳನ್ನು ನಾವು ನೋಡಿಕೊಂಡು ಬೆಲೆಯನ್ನು ನಿರ್ಧಾರ ಮಾಡುವಂಥದ್ದಿದ್ದಿರ್ಬೋದು, ಯಾವುದೇ ಡಿಸಿಷನ್ಸ್ ಅನ್ನ ತಗೊಳ್ಳುವಂಥದ್ದಿದ್ದಿರ್ಬೋದು, ಈ ಮುಂಗಡ ಪತ್ರವನ್ನು ನೋಡಿಕೊಂಡು ಅಥವಾ ಪ್ಲಾನಿಂಗ್ಸ್ ಅನ್ನ ಅಥವಾ ಪಾಲಿಸೀಸ್ ಅನ್ನ ನಾವು ನೋಡಿಕೊಂಡು ಏನು ಮಾಡ್ಕೋಬೇಕು, ಆ ಪ್ಲಾನ್ ಮಾಡುವಂಥದ್ದಿರ್ಬೋದು. ಅಂಡ್ ನಂಬರ್ ಫೋರ್, ಪಾಯಿಂಟ್ ನಂಬರ್ ಫೋರ್, ಪ್ರಾಫಿಟ್ ಮ್ಯಾನೇಜ್ಮೆಂಟ್, ಲಾಭದ ನಿರ್ವಹಣೆ. ಪ್ರಾಫಿಟ್ ಮ್ಯಾನೇಜ್ಮೆಂಟ್, ಲಾಭ ಸಿಗುತ್ತೆ ಅಂತ ಎಷ್ಟೆಷ್ಟೋ ನಾವು ಬೆಲೆಯನ್ನ ಏರಕ್ಕಾಗಲ್ಲ. ಪ್ರಾಫಿಟ್ ಇಸ್ ಎವ್ರಿ ಪರ್ಸನ್ ಏಮ್ ಆಗಿದ್ದಿರ್ತದೆ. ಪ್ರಾಫಿಟ್ ಅನ್ನುವಂಥದ್ದು ಪ್ರತಿಯೊಂದು ಉದ್ಯಮ ಸಂಸ್ಥೆಯ, ಪ್ರತಿಯೊಂದು ಕೈಗಾರಿಕೆಯ, ಪ್ರತಿಯೊಬ್ಬ ಉದ್ಯಮಿಯ ಪ್ರಮುಖ ಗುರಿಯಾಗಿದ್ದಿರ್ತದೆ. ಅದು ಲಾಭ ಗಳಿಸಬೇಕು ಅನ್ನುವಂಥದ್ದು. ಆದರೆ ಲಾಭವನ್ನ ನಿರ್ವಹಣೆ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಲಾಭವನ್ನ ನಿರ್ವಹಣೆ ಮಾಡ್ಕೊಂಡು ಹೋಗುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಫಾರ್ ಎಕ್ಸಾಂಪಲ್, ಇವಾಗ ಚಳಿಗಾಲ ಬಂತು ಅಂತಂದ್ರೆ ಯಾವ ಬಟ್ಟೆಗೆ ಜಾಸ್ತಿ ಬೇಡಿಕೆ ಇರುತ್ತೆ ಹೇಳಿ, ಉಣ್ಣೆ ಬಟ್ಟೆ ಅಂತ ಭಾರತದಲ್ಲಿ ತಯಾರಾಗುತ್ತೆ. ಆ ಬಟ್ಟೆಗೆ ಅತಿ ಹೆಚ್ಚು ಹೆಚ್ಚು ಡಿಮಾಂಡ್ ಇರುವಂತದನ್ನ ನಾವು ಮಾಡ್ತೀವಿ, ಅಥವಾ ಸ್ವೆಟರ್ಸ್ ಇದ್ದಿರಬಹುದು, ಇವುಗಳಿಗೆ ಹೆಚ್ಚು ಹೆಚ್ಚು ಡಿಮಾಂಡ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಆನಂದ್ ಅನ್ನುವಂತ ಹುಡುಗ ಅಥವಾ ಆನಂದ್ ಅನ್ನುವಂತ ಒಬ್ಬ ಉದ್ಯಮಿ ಚಳಿಗಾಲಕ್ಕೆ ಆಧಾರವಾಗಿಟ್ಕೊಂಡು ಅಥವಾ ಚಳಿಗಾಲವನ್ನೇ ಅನ್ನ ಏಮ್ ಆಗಿ ಇಟ್ಕೊಂಡು ಅವನೇನ್ ಮಾಡ್ತಾನೆ, ಸ್ವೆಟರ್ ಅನ್ನ ಉತ್ಪಾದನೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಎಷ್ಟು ದಿನ ಸೇಲ್ ಆಗತ್ತೆ ಅವನ ಸ್ವೆಟರು? ಬೇಸಿಗೆ ಕಾಲ ಬರುತ್ತಾನ ಮಾತ್ರ ಸೇಲ್ ಆಗುತ್ತೆ, ಆಮೇಲೆ ಏನ್ ಮಾಡ್ಬೇಕ್ರಿ ಅವನು? ಸೊ ಕಾಲಕ್ಕನುಗುಣವಾಗಿ ಅವನ ಲಾಭದ ಪ್ರಮಾಣ, ಚಳಿಗಾಲ ಬಂತು ಅಂತಂದ್ರೆ ಅವನ ಲಾಭದ ಪ್ರಮಾಣ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಬೇಸಿಗೆ ಕಾಲ ಬಂತು ಅಂತಂದ್ರೆ ಅವನ ಲಾಭದ ಪ್ರಮಾಣ ಏನಾಗ್ತಾ ಹೋಗುವಂಥದ್ದು? ಡಿಕ್ರೀಸ್ ಆಗ್ತಾ ಹೋಗುವಂಥದ್ದು. ಸೊ ಈ ರೀತಿಯಲ್ಲಿ ಋತುಮಾನಗಳ ಕಾಲ ಅವನು ಕೆಲವೊಂದಿಷ್ಟು, ಫಾರ್ ಎಕ್ಸಾಂಪಲ್ ಇವಾಗ ಸಿಕ್ಸ್ ಮಂತ್ ಇಲ್ಲಿ ಲಾಭ ಪಡ್ಕೊಂಡ್ರೆ ಇನ್ ಸಿಕ್ಸ್ ಮಂತ್ ಏನ್ ಮಾಡ್ತಾನ ಅವನು? ನಲ್ ಆಗಿರುವಂಥದ್ದು, ಖಾಲಿಯಾಗಿ ಕುತ್ಕೊಳ್ಳುವಂಥದ್ದು ಇದ್ದಿರ್ತದೆ. ಸೊ ಇಂಥ ಯೋಜನೆಗಳನ್ನು ತಗೋಬಾರದು. ಅರ್ಥವ್ಯವಸ್ಥೆಯಲ್ಲಿ ಕಂಟಿನ್ಯೂಸ್ಲಿ ಅವರ ಪ್ರಾಫಿಟ್ ನಡಿಬೇಕು ಅಂತಂದ್ರೆ, ಅದು ಮ್ಯಾಕ್ಸಿಮಮ್ ಪ್ರಾಫಿಟ್ ಅಲ್ಲದೆ ಇದ್ರೂ ಕೂಡ ಆಸ್ ಎ ಮಿನಿಮಮ್ ಪ್ರಾಫಿಟ್ ಸಿಗ್ತಾ ಇರಬೇಕು ಅಂತಂದ್ರೆ ಇಂಥ ಯೋಜನೆಗಳನ್ನ ತಗೋಬಾರದು. ಟರ್ಮ್ ವೈಸ್ ಯಾವತ್ತೂ ಕೂಡ ಪ್ಲಾನಿಂಗ್ಸ್ ಅನ್ನ ತಗೋಬಾರದು. ಸೊ ನೆಕ್ಸ್ಟ್ ಸಿ ಪಾಯಿಂಟ್ ನಂಬರ್ ಫಿಫ್ತ್, ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ಬಂಡವಾಳ ನಿರ್ವಹಣೆ. ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ಬಂಡವಾಳ ನಿರ್ವಹಣೆ ಅನ್ನುವಂಥದ್ದು ದಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಲ್ವಾ. ಬಂಡವಾಳ ಇಲ್ಲ ಅಂತಂದ್ರೆ ಯಾವುದೇ ಉದ್ಯಮಿಯು ಕೂಡ ಏನ್ ಮಾಡೋಕ್ಕಾಗಲ್ಲ, ಯಾವುದೇ ಉತ್ಪಾದನಾ ಚಟುವಟಿಕೆಗಳನ್ನ, ಪ್ರೊಡಕ್ಷನ್ ಅನ್ನ ಕೈಗೊಳ್ಳಕ್ಕಾಗಲ್ಲ. ಸೊ ಕ್ಯಾಪಿಟಲ್ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಫ್ ಆಲ್ ಅಲ್ವಾ. ಬಂಡವಾಳ ಅನ್ನುವಂಥದ್ದು ಎಲ್ಲಾ ಚಟುವಟಿಕೆಗಳಲ್ಲಿಯೂ ಕೂಡ ಅತಿ ಅವಶ್ಯಕವಾಗಿ ಬೇಕಾಗಿರುವಂತ ಒಂದು ಅಂಶ. ಬಂಡವಾಳ ಇಲ್ಲ ಅಂತಂದ್ರೆ ಯಾವುದೇ ಉತ್ಪಾದನಾ ಚಟುವಟಿಕೆಗಳಿದ್ದಿರ್ಬೋದು, ಅಭಿವೃದ್ಧಿ ಕೆಲಸಗಳಿದ್ದಿರ್ಬೋದು, ಅಥವಾ ಕನ್ಸ್ಟ್ರಕ್ಷನ್ ವರ್ಕ್ ಇದ್ದಿರ್ಬೋದು, ಯಾವುದು ಕೂಡ ನಡೀಲಿಕ್ಕೆ ಸಾಧ್ಯ ಆಗಲ್ಲ. ಬಂಡವಾಳ ಇದ್ರೆ ಮಾತ್ರ ಎಲ್ಲಾ ಚಟುವಟಿಕೆಗಳನ್ನು ಕೂಡ ನಡ್ಕೊಂಡು ಹೋಗ್ಬೋದು. ಸೊ ನಾವು ಎವ್ರಿ ಫರ್ಮ್ ಅಲ್ಲಿ ಕೇಳ್ತೀವಿ ಒಂದು ರೀಸನ್ ಅನ್ನ ಕೇಳ್ತೀವಿ, ಯಾವುದದು? ಲ್ಯಾಕ್ ಆಫ್ ಕ್ಯಾಪಿಟಲ್, ಬಂಡವಾಳದ ಕೊರತೆ ಇದೆ, ಬಂಡವಾಳದ ಕೊರತೆ ಇದೆ. ಇವತ್ತು ಲ್ಯಾಂಡ್ ಹೇಗೆ ಕೊರತೆಯಲ್ಲಿ ಇದೆಯೋ, ವರ್ಕರ್ಸ್ ಹೇಗೆ ಕೊರತೆಯಲ್ಲಿ ಇದಾರೋ, ಅಥವಾ ಸ್ಕಿಲ್ಡ್ ಪರ್ಸನ್ಸ್ಗಳು ಹೇಗೆ ಕೊರತೆಯಲ್ಲಿ ಇದಾರೋ, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕೊರತೆಯಲ್ಲಿರುವಂತಹ ಅಂಶ ಯಾವುದಪ್ಪ ಅಂತ ಕೇಳಿದ್ರೆ, ದಟ್ ಒನ್ ಇಸ್ ಎ ಕ್ಯಾಪಿಟಲ್. ಬಂಡವಾಳ ಕೊರತೆಯಲ್ಲಿರುವಂತದನ್ನ ನಾವು ಕಾಣ್ತೀವಿ. ಈ ಬಂಡವಾಳ ಕೊರತೆಯಲ್ಲಿರುವಂತಹ ಬಂಡವಾಳವನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ಏನ್ ಮಾಡ್ಕೊಂಡು ಹೋಗ್ಬೇಕು, ಉಪಯೋಗಿಸ್ಕೊಂಡು ಹೋಗ್ಬೇಕು. ಅಂದ್ರೆ ಕೊರತೆಯಲ್ಲಿರುವಂತಹ ವಸ್ತುವಿಗೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ, ಇವಾಗ ನಾವು ಕುಡಿಯೋ ನೀರು, ಡ್ರಿಂಕಿಂಗ್ ವಾಟರ್ ಅನ್ನ ನಾವು ಹೇಳ್ತೀವಿ. ಇವತ್ತು ಹನಿ ಹನಿ ನೀರು ಕೂಡ ಏನ್ ಮಾಡಬಾರ್ದು, ಹಾಳ್ ಮಾಡಬಾರ್ದು, ಪೋಲಾಗದಂತೆ ನಾವು ಅದನ್ನ ಬಳಸಬೇಕು ಅನ್ನುವಂಥ ಸಿದ್ಧಾಂತವನ್ನ ನಾವು ಇಂಡಿಯನ್ ಎಕಾನಾಮಿಕ್ ಸಿಸ್ಟಮ್ ಅಲ್ಲಿ ನೋಡ್ತೀವಿ. ಸೊ ಅದೇ ರೀತಿಯಲ್ಲಿ ಕ್ಯಾಪಿಟಲ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ ಆಸ್ ಎ ಎಕನಾಮಿಕಲಿ, ಬಿಕಾಸ್ ಆಫ್ ಕ್ಯಾಪಿಟಲ್ ಕೊರತೆಯಲ್ಲಿರುವಂತಹ ಒಂದು ಅಂಶ. ಅವುಗಳನ್ನು ಸಮರ್ಪಕವಾಗಿ ಬಳಸಿಕೊಂಡಾಗ ಮಾತ್ರ ನಮ್ಗೆ ಏನಾಗುತ್ತೆ, ಹೆಚ್ಚಿನ ಲಾಭ ಮತ್ತು ದೀರ್ಘಾವಧಿಯಲ್ಲಿ ಕೈಗಾರಿಕೆಗಳು, ಬಿಸ್ನೆಸ್ ಮ್ಯಾನ್ ಲಾಂಗ್ ಟರ್ಮ್ ಅಲ್ಲಿ ಏನ್ ಮಾಡೋಕ್ಕಾಗುತ್ತೆ, ಉದ್ಯಮ ಸಂಸ್ಥೆಯನ್ನ ನಡೆಸ್ಕೊಂಡು ಹೋಗಕ್ ಸಾಧ್ಯ ಆಗುತ್ತೆ. ಮತ್ತು ಮಿನಿಮಮ್ ಪ್ರಾಫಿಟ್ ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ತನ ಏನ್ ಮಾಡಬಹುದು, ತನ್ನ ಏಮ್ ಅನ್ನ
ವರ್ಗಾಯಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅಂಡ್ ಲಾಸ್ಟ್ ಒನ್ ಇಸ್ ಎ ಲೀನಿಯರ್ ಪ್ರೋಗ್ರಾಮಿಂಗ್ ಅಂಡ್ ಥಿಯರಿ ಆಫ್ ಗೇಮ್ಸ್ ಲೀನಿಯರ್ ಪ್ರೋಗ್ರಾಮಿಂಗ್ ಅಂಡ್ ಥಿಯರೀಸ್ ಆಫ್ ಗೇಮ್ಸ್ ಸೊ ಇಲ್ಲಿ ದಾಸ್ತಾನಿನ ಮಾದರಿಗಳಿದ್ದಿರಬಹುದು ಅದ ಎಕ್ಸಾಂಪಲ್ ಇವಾಗ ದಾಸ್ತಾನು ಮಾಡುವಂತಹ ಮಾದರಿಗಳಿದ್ದಿರಬಹುದು ಉದಾಹರಣೆಗೆ ಅಕ್ಕಿಯನ್ನು ಬೆಳೀತಾರೆ ಸರಿ ಭತ್ತವನ್ನು ಬೆಳೆದು ಅಕ್ಕಿ ಆಗುತ್ತೆ ಇವು ಸ್ಟಾಕ್ ಇರುತ್ತೆ ಸ್ಟಾಕ್ ಮಟೀರಿಯಲ್ಸ್ ಗಳನ್ನ ನಾವು ಸೂಕ್ತ ಪ್ರಮಾಣದಲ್ಲಿ ಇಟ್ಕೊಳ್ಳಿಕ್ಕೆ ಏನ್ಬೇಕು ಒಂದು ದಾಸ್ತಾನು ಮಳಿಗೆಗಳು ಬೇಕು ನಮಗೆ ಅಲ್ವಾ ಸ್ಟೋರೇಜ್ ಬೇಕು ಸೊ ಅವುಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಂಥದ್ದು ಕೂಡ ಇವತ್ತು ಸ್ಕೋಪ್ ಆಫ್ ಮ್ಯಾನೇಜರ್ ಎಕನಾಮಿಕ್ಸ್ ಅಲ್ಲಿ ಸಬ್ಜೆಕ್ಟ್ ಮ್ಯಾಟರ್ ಅಲ್ಲಿ ಸಿಕ್ಸ್ ಪಾಯಿಂಟ್ ಅನ್ನ ಹೇಳ್ತಾ ಇದ್ದೀವಿ ಲೀನಿಯರ್ ಪ್ರೋಗ್ರಾಮಿಂಗ್ ಅಂಡ್ ಥಿಯರೀಸ್ ಆಫ್ ಗೇಮ್ ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ನಾವು ಹಿಂದೆ ಕೇಳ್ತಾ ಇದ್ವಿ ಭಾರತೀಯ ಕೃಷಿ ಪದ್ಧತಿಯ ದೋಷಗಳಲ್ಲಿ ದಾಸ್ತಾನು ಮಳಿಗೆಯ ಕೊರತೆಯು ಕೂಡ ಒಂದು ಅನ್ನುವಂಥದ್ದು ಇವತ್ತಿನ ಅರ್ಥವ್ಯವಸ್ಥೆಯಲ್ಲಿ ಆಸ್ ಎ ಇಂಡಸ್ಟ್ರಿಯಲ್ ಇದ್ದಿರ್ಬೋದು ಅಥವಾ ಅಗ್ರಿಕಲ್ಚರ್ ಇದ್ದಿರ್ಬೋದು ಅಥವಾ ಸರ್ವಿಸ್ ಸೆಕ್ಟರ್ ಇದ್ದಿರ್ಬೋದು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಕೂಡ ಯಾವುದು ಸ್ಟೋರೇಜ್ ಈ ಸರಕು ಮತ್ತು ಸೇವೆಗಳನ್ನು ಕೂಡಿಡುವಂಥದ್ದು ಅಥವಾ ಈ ದಾಸ್ತಾನು ಮಳಿಗೆಗಳನ್ನು ಸಮರ್ಪಕವಾಗಿ ನಾವು ನಿರ್ವಹಿಸಿದಾಗ ಮಾತ್ರ ಅವುಗಳನ್ನು ಏನು ಮಾಡಲಿಕ್ಕಾಗುತ್ತೆ ಸೂಕ್ತವಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಫಾರ್ ದ ಎಕ್ಸಾಂಪಲ್ ಇವಾಗ ಮೆಡಿಕಲ್ ಶಾಪ್ ಇದ್ದಿರ್ಬೋದು ಮೆಡಿಕಲ್ ಶಾಪ್ ಅಲ್ಲಿ ನಾವು ಯಾವುದೇ ಒಂದು ಮೆಡಿಸಿನ್ಸನ್ನು ಅಥವಾ ಯಾವುದೇ ಒಂದು ಸಿರಪ್ಪನ್ನು ತಗೊಂಡಾಗ ಅದರಲ್ಲಿ ಕೆಲವೊಂದಿಷ್ಟು ಎಚ್ಚರಿಕೆಗಳನ್ನು ಕೊಟ್ಟಿರ್ತಾರೆ ಅದನ್ನು ನಾವು ನೋಡಬೇಕು ಸೊ ನೋಡಿದಾಗ ಗೊತ್ತಾಗುತ್ತೆ ಇದನ್ನು 25 ಡಿಗ್ರಿ ಸೆಲ್ಸಿಯಸ್ಗಿಂತ ಕೆಳಮಟ್ಟದ ಅಥವಾ 25 ಡಿಗ್ರಿ ಸೆಲ್ಸಿಯಸ್ಗಿಂತ ಮೇಲ್ಮಟ್ಟದ ಉಷ್ಣಾಂಶದಲ್ಲಿ ಏನು ಮಾಡಬಹುದು ಇಡಬಾರ್ದು ಅದೇ ಲೆವೆಲಲ್ಲಿ ನಾವು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋದಾಗ ಮಾತ್ರ ಆ ಒಂದು ಮೆಡಿಸಿನ್ಸ್ ಏನಾಗುತ್ತೆ ಕೆಲಸ ಮಾಡುವಂಥದ್ದು ಇದ್ದಿರ್ಬೋದು ಸಪೋಸ್ ನಾವು 25 to 30 ತನಕ ಹೋಯಿತು ಹೌದು ಉಷ್ಣಾಂಶ ಹೆಚ್ಚಾಗೋಯಿತು ಅವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಆ ಮೆಡಿಸಿನ್ ಹಾಳಾಗುವಂಥದ್ದು ಇದ್ದಿರ್ಬೋದು ಬಿಲೋ 25 ಬಂದರೆ ಆವಾಗಲೂ ಕೂಡ ಹಾಳಾಗುತ್ತೆ ಅದನ್ನು ಸಮರ್ಪಕವಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗುವಂಥ ಸಾಮರ್ಥ್ಯ ಇರಬೇಕು ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ಗೆ ಸೊ ಸ್ಕೋಪ್ ಆಫ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅದರಲ್ಲಿ ನಂಬರ್ ಒನ್ ಬಂದು ಸಬ್ಜೆಕ್ಟ್ ಮ್ಯಾಟರ್ ಇದರಲ್ಲಿ ಸಬ್ ಪಾಯಿಂಟ್ಸ್ ಬಂದು ಯಾವುದು ಡಿಮಾಂಡ್ ಅನಲೈಸಿಸ್ ಅಂಡ್ ಫಾರ್ಕಾಸ್ಟಿಂಗ್ ನಂಬರ್ 2 ಕಾಸ್ಟ್ ಅಂಡ್ ಪ್ರೊಡಕ್ಷನ್ ಅನಲೈಸಿಸ್ ನಂಬರ್ 3 ಪ್ರೈಸಿಂಗ್ ಡಿಸಿಷನ್ ಪಾಲಿಸಿಸ್ ಅಂಡ್ ಪ್ರಾಕ್ಟೀಸಸ್ ನಂಬರ್ 4 ಪ್ರಾಫಿಟ್ ಮ್ಯಾನೇಜ್ಮೆಂಟ್ ಅಂಡ್ ನಂಬರ್ 5 ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ನಂಬರ್ 6 ಲೀನಿಯರ್ ಪ್ರೋಗ್ರಾಮಿಂಗ್ ಅಂಡ್ ಥಿಯರಿ ಆಫ್ ಗೇಮ್ಸ್ ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಪಾಯಿಂಟನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಓಕೆ ಥ್ಯಾಂಕ್ ಯು